ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನಾದರೂ ಅಭ್ಯಾಸ ಆಗ್ಬಿಟ್ರೆ ಅದು ಜಾಸ್ತಿ ಮನ್ಸಿಗೆ ತೊಂದರೆ ಕೊಡಲ್ವಂತೆ. ಅಯ್ಯೋ ನನ್ನ ಕತೆ ಬಿಡು, ಹೇಳ್ತಿದ್ರೆ ಬರೀ ಗೋಳೆ. ನೀನು ಹೇಗಿದ್ಯಾ? ಗೌತಮ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಇವಾಗ ಅವ್ರ ಕೋಪ ನನ್ನ ಮೇಲಿಲ್ಲ, ಈ ಮಕ್ಕಳ ಮೇಲೆ ಶಿಫ್ಟ್ ಆಗಿದೆ. ಏನ ಮಕ್ಕಳ ಮೇಲೆ? ಹೌದು ಕೃಷ್ಣ, ಹೆಣ್ಮಕ್ಳೆ ಬೇಡ ಅಂತಿದ್ದ ಮನುಷ್ಯಂಗೆ ಹೆಣ್ಮಕ್ಳು ಅಂದ್ರೆ ಅಸಹ್ಯ ಪಡ್ತಿದ್ದವ್ರಿಗೆ ಆ ದೇವ್ರು ಸರಿಯಾಗಿ ಅವಳಿ ಜವಳಿ ಹೆಣ್ಮಕ್ಳನ್ನೇ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ನನ್ ಮೇಲ್ ಕೋಪ ಇಲ್ಲ, ಈ ಎಳೆ ಮಕ್ಕಳ ಮೇಲ್ ಕೋಪ. ಅಯ್ಯೋ ದೇವ್ರೆ, ನಿಜ ಚಿತ್ರ, ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಹೋಗಿ ಹೋಗಿ ಈ ಮಕ್ಕಳ ಮೇಲೆ ಕೋಪನ? ಚಿತ್ರ, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಒಂದ್ ಸ್ವಲ್ಪ ದಿನ ಸರಿ ಹೋಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡು ಈ ಮಕ್ಕಳ ಮುಖ ನೋಡಿದ್ರೆ ಯಾರ ಕೈಲಿ ಕೋಪ ಮಾಡ್ಕೊಳಕ್ಕಾಗತ್ತೆ? ಚಿತ್ರ ಬಿಟ್ಟಾಕಿದೆಯಲ್ಲ, ಆಮೇಲೆ ಮಕ್ಕಳ ಫ್ಯೂಚರ್ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಇವಾಗ ನಂಗೆ ಆ ತರ ಯಾವ ಆಸೆಗಳು ಇಲ್ಲ ಕೃಷ್ಣ. ತಪ್ಪು ಚಿತ್ರ, ಒಂದು ಚಂದವಾಗಿರೋ ಕನ್ಸು ಕಾಣಬೇಕು. ನಾನು ಹೇಳ, ಇಬ್ರು ಸಿನಿಮಾದಲ್ಲಿ ಬರೋ ಡಬಲ್ ರೋಲ್ ಹೀರೋಯಿನ್ ತರ ಮಿಂಚ್ತಾರೆ ನೋಡ್ತಾ ಇರು. ಒಂದು ಸೈಲೆಂಟ್ ಆಗಿ ಪ್ರಶಾಂತವಾಗಿ, ಇನ್ನೊಂದು ಹೊಡಿ ಬಡಿ ಅಂತ ವೈಲೆಂಟ್ ಆಗಿರುತ್ತೆ. ಇನ್ನೂ ನೀಟಾಗಿ ಹೇಳ್ಬೇಕು ಅಂದ್ರೆ, ಒಂದು ಸೈಲೆಂಟ್ ಆಗಿ ನಮ್ಮ ಭುವನಾಥ್ಗೆ ತರ, ಇನ್ನೊಂದು ವೈಲೆಂಟ್ ಆಗಿ ನಿಂತರ. ಕರೆಕ್ಟಾ? ಸರಿ, ನಾನು ಹೋಗಿ ಕಾಫಿ ಮಾಡ್ಕೊ ಬರ್ತೀನಿ. ಏ ಕಾಫಿ ಎಲ್ಲ ಯಾಕೆ, ಸುಮ್ಮನೆ ನಿನಗೆ ತೊಂದ್ರೆ? ನಂಗೆ ಏನ್ ಕಷ್ಟ ಇಲ್ಲ, ನಾನು ಹೋಗಿ ಮಾಡ್ಕೊ ಬರ್ತೀನಿ. ಹಂಗಾರೆ ಪಾಪು ನೀಲೇ ಬಿಟ್ಬಿಟ್ಟು ಹೋಗು. ಇಲ್ಲ ಇಲ್ಲ ಇಲ್ಲ, ಆಯ್ತಾಯ್ತು. ಇಲ್ಲಮ್ಮ ಇಲ್ಲಮ್ಮ ಇಲ್ಲ ಗೊಂದ. ಆಯ್ತಮ್ಮ. ಆಯ್ತಾಯ್ತು, ಅಮ್ಮ ಬಂದ್ಬಿಡ್ತಾರೆ. ಬನ್ನಿ ಗೌತಮ್. ನೀವ್ ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ಏನು ಇಷ್ಟು ದೂರ? ಅದು ಗೌತಮ್, ಮಾವನ ಹತ್ರ ದುಡ್ಡು ಇಸ್ಕೊಂಡಿದ್ವಿ, ಅದನ್ನ ರಿಟರ್ನ್ ಮಾಡೋಣ ಅಂತಾನೆ ಬಂದೆ. ಮಾವ ಮತ್ತೆ ಐಶು ಬೆಂಗ್ಳೂರ್ಗೆ ಹೋಗಿದಾರಂತೆ, ಅದಕ್ಕೆ ಯಾರು ಇರ್ಲಿಲ್ಲ, ಚಿತ್ರ ಇದ್ರು. ದುಡ್ಡು ಕೊಟ್ಟು ಹೋಗೋಣ ಅಂತ ಹೊರಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಬರ್ತೀನಿ ಗೌತಮ್, ಟೈಮ್ ಆಗಿದೆ. ಯಾಕೆ, ಯಾಕೆ ಅಷ್ಟೊಂದು ಅರ್ಜೆಂಟ್ ಅಲ್ಲಿದ್ದೀರಾ? ಆರಾಮಾಗಿದ್ದು ನಿಧಾನಕ್ಕೆ ಹೋಗಿ. ಇಲ್ಲ ಗೌತಮ್, ಟೈಮ್ ಆಯ್ತು, ನಾ ಹೊರಡ್ತೀನಿ. ಕೃಷ್ಣ, ಚಿತ್ರ ಪಾಪ ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದಿದ್ದಾಳೆ, ತಣ್ಣಗಾಗ್ಬಿಡತ್ತೆ, ಕುಡ್ದು ಆರಾಮಾಗಿ ಹೋಗಿ, ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡೋದಿಲ್ವಾ? ಕೊಡಿ. ಬರ್ತೀನಿ.
ಅದು ಅಪ್ಪ ಹತ್ರ ಏನೋ ದುಡ್ಡಿಸ್ಕೊಂಡಿದ್ರಂತೆ, ಕೊಡೋದಕ್ಕೆ ಅಂತ ಬಂದಿದ್ರು. ನಾನೇನು ಕೇಳಿಲ್ವಲ್ಲ ಚಿತ್ರ, ಹೋಗ್ತಾ ಅವನು ಅದನ್ನೇ ತಾನೇ ಹೇಳೋದ? ಅಯ್ಯೋ, ನಾನೇನ್ ತಪ್ಪಾಗಿ ತಿಳ್ಕೊಂಡಿಲ್ಲ. ನಾನೇನಾದ್ರೂ ತಪ್ಪಾಗಿ ತಿಳ್ಕೋಬೇಕು ಅಂತಂದ್ರೆ ಮೊದ್ಲಿನ ತರ ಯೋಚನೆ ಮಾಡ್ಬೇಕು. ಮೊದ್ಲಿನ ತರ ಯೋಚನೆ ಮಾಡೋದಕ್ಕೂ ತುಂಬಾ ಅವಕಾಶಗಳಿದಾವಲ್ಲ. ಅಲ್ಲ ಚಿತ್ರ, ಕೃಷ್ಣ ಯಾವಾಗ್ಲೂ ನಾನು ಇಲ್ದಿರೋ ಟೈಮಲ್ಲಿ ಅದೇಗೆ ಬರ್ತಾನೆ? ಇದೇಗ್ ಸಾಧ್ಯ ಅಂತ ನಾನು ಕೇಳ್ಬೋದು. ಅದ್ಯಾಕಾಗಿ ದುರ್ಗುಡ್ಕೊಂಡು ನೋಡ್ತಿದ್ದೆ ಚಿತ್ರ? ಅಲ್ಲ, ನಾನು ಕೇಳ್ತಿರೋದ್ರಲ್ಲೂ ಒಂಚೂರಾದ್ರೂ ನ್ಯಾಯ ಇದೆ ಅಲ್ವಾ? ಇವಾಗೇನ್ರಿ ಮತ್ತೆ ನಿಮಗೆ ಮೊದ್ಲಿನ ತರ ಅಸಹ್ಯವಾಗ್ ಮಾತಾಡಕ್ ಒಂದ್ ಚಾನ್ಸ್ ಸಿಕ್ಕಿದೆ ಅಲ್ವಾ? ಏ, ನಾನೆಲ್ಲ ಹಾಗೆ ಹೇಳ್ದೆ, ನೀನೇ ಆ ರೀತಿ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಈ ವಿಚಾರವಾಗಿ ನಾನು ಕೋಪ ಮಾಡಿಕೊಂಡೆ, ಅದು ತಪ್ಪೆ. ಜೊತೆಗೆ ಮಕ್ಕಳು ವಿಚಾರವಾಗಿ ನನಗೊಂದಷ್ಟು ನಿರೀಕ್ಷೆಗಳಿತ್ತು. ನನ್ನ ನಿರೀಕ್ಷೆಗಳೆಲ್ಲ ಸುಳ್ಳಾದ್ಮೇಲೆ ಅದೇ ಬೇಜಾರಲ್ಲಿ ವಿಚಿತ್ರವಾಗಿ ನಡ್ಕೊಂಡ್ಬಿಟ್ಟೆ. ಈಗ ನಡೆದಿರೋದನ್ನೆಲ್ಲ ದೊಡ್ಡದು ಮಾಡೋದ್ಬೇಡ. ಇದನ್ನೆಲ್ಲ ನಿನಗೆ ಹೇಳಿ ಇಲ್ಲಿಂದ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀನಿ. ನಡೆದಿದ್ದನ್ನೆಲ್ಲ ಮರ್ತುಬಿಡು, ನಡಿ ನನ್ನ ಜೊತೆ. ರೀ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಅದ್ ಹೆಂಗ್ರಿ, ಏನು ನಡ್ದೇ ಇಲ್ಲ, ನೀವೇನು ತಪ್ಪೇ ಮಾಡಿಲ್ಲ, ಯಾವಾಗ್ಲೂ ದೊಡ್ಡ ಮನ್ಸಿರೋರ್ ತರ ನನ್ನ ಹತ್ರ ನಡ್ಕೋತಿರಲ್ಲ, ಅದ್ ಹೇಗ್ರಿ? ಚಿತ್ರ, ನಡೆದಿದ್ನೆಲ್ಲ ಮರ್ತು ಬಿಟ್ಟು ನಿನ್ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಆಸೆನಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ಏನು ನಡೆದಿದ್ನ ಮರ್ತು ಬಿಡದ? ಅದನ್ನ ನೀವ್ ಹೇಳ್ಬಾರ್ದು, ನಾನ್ ಹೇಳ್ಬೇಕು. ಅಲ್ಲ, ನಾನೇನ್ ತಪ್ಪು ಮಾಡ್ದೆ? ನೀವ್ ಹೇಳ್ದ ಹಾಗೆ ನಾನು ಎಲ್ಲಾದ್ನು ಮರೆಯೋದಕ್ಕೆ? ಅದನ್ನೆಲ್ಲ ಬಿಡು, ಈಗ ನಡಿ ಹೊರಡು, ಮನೆಗೆ ಹೋಗೋಣ ನಡಿ. ಏನು ನಿಮ್ ಜೊತೆನ? ಹೇಗ್ರಿ ಬರೋದು? ಅವತ್ ಹಾಸ್ಪಿಟಲ್ ಅಲ್ಲಿ ಈ ಎರಡು ಮಕ್ಕಳ ಜೊತೆ ನನ್ನ ಒಬ್ಬಳನೆ ಬಿಟ್ಟೋದ್ರಲ್ಲ, ಇವಾಗ ನಾನು ನಿಮ್ ಜೊತೆ ಬಂದ್ರೆ ನಡು ರೋಡಲ್ಲೇ ನನ್ನ ಒಬ್ಬಳನೆ ಬಿಟ್ಟೋಗಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ ಹತ್ರ ಒಬ್ಬ ಮನುಷ್ಯ ತಪ್ಪಾಗಿ ನಡ್ಕೊಂಡ್ರೆ ಅವನಿಗೆ ಕ್ಷಮೆನೇ ಇಲ್ವಾ? ಒಬ್ಬ ಮನುಷ್ಯ ಒಂದ್ಸತಿ ತಪ್ಪ ಮಾಡಿದ್ರೆ ಕ್ಷಮಿಸ್ಬೋದು, ಆದ್ರೆ ನಿಮ್ ತರ ಪದೇ ಪದೇ ಹೊಸ ರೀತಿಲಿ ಪ್ರಾಬ್ಲಮ್ಸ್ ನೆಲ್ಲ ಹುಟ್ಟಾಗ್ತಿದ್ರೆ ಹೇಗ್ರಿ ಕ್ಷಮಿಸೋದು? ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನೀನ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ. ನನ್ಗೆ ಇವಾಗ ಅರ್ಥ ಆಗ್ತಿದೆ, ನಿನ್ಗೆ ಕೆಲ್ಸ ಸಿಗುತ್ತೆ ಅನ್ನೋ ಧೈರ್ಯದ ಮೇಲಲ್ಲ, ಜೊತೆಗೆ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಬೇರೆ ಇದೆಯಲ್ಲ, ಅದಕ್ಕೆ ನೀನ್ ಹೀಗೆಲ್ಲ ಮಾತಾಡಕ್ ಶುರು ಹಚ್ಕೊಂಡಿದ್ಯಾ? ಓಹೋ, ವೆರಿ ಗುಡ್. ಅಂದ್ರೆ ಈ ವಿಷಯ ನಿಮಗ್ ಗೊತ್ತಾಗಿ ನನ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರ ಅಲ್ಲ? ನಾಳೆ ನನಗೆ ಕೆಲ್ಸ ಸಿಕ್ಕಿ ನನ್ ದಿನ ಆಫೀಸ್ಗೆ ಹೋಗ್ತೀನಿ, ಅವಾಗ ಹೊರಗಡೆ ಓಡಾಡ್ಬಿಡ್ತಾಳೆ, ಇದಕ್ಕೆಲ್ಲ ಹೆದರ್ಕೊಂಡು ಭಯದಲ್ಲಿ ನನ್ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರ ಅಲ್ವಾ? ಇದ್ರಲ್ಲಿ ಸಂದೇಹ ಪಡಕ್ ಏನು ಇಲ್ಲ, ನೂರಕ್ ನೂರು ಇದೇ ನಿಜ. ಅಲ್ಲ ರೀ, ನೀವ್ ಬಂದು ಇಷ್ಟೊತ್ತಾಯ್ತು, ನಿಮ್ ಮಕ್ಕಳನ್ನ ನೋಡ್ಲಿಲ್ಲ, ಆ ಮಕ್ಕಳನ್ನ ಕೈಯಾರೆ ಮುದ್ದಾಡ್ಲಿಲ್ಲ, ಎತ್ಕೊಳ್ಲಿಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನೀವಿನ್ನು ಚೇಂಜ್ ಆಗಿಲ್ಲ ಅಂತ. ನೋಡು ಚಿತ್ರ, ಈಗೇನಕ್ಕೆ ಬೇಡದ ವಿಚಾರಗಳೆಲ್ಲ, ನಡಿ ಬಟ್ಟೆ ಎತ್ಕೊಂಡು ಮನೆಗೆ ಹೊರಡೋಣ. ಇಲ್ಲ ರೀ, ಅಪ್ಪ ಬರ್ಬೇಕು, ಅವ್ರ ಹತ್ರ ನಾನು ಈ ವಿಷಯ ಹೇಳ್ಬೇಕು, ಆಮೇಲೆ ನಿಮ್ ಜೊತೆ ನಾನು ಬರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು, ಈಗ ನಡಿ ಹೊರಡೋಣ. ಇಲ್ಲ ರೀ, ನಾನ್ ಬರಲ್ಲ. ಏಯ್, ಹೇಳದ್ ಅರ್ಥ ಆಗ್ತಿಲ್ಲ, ನಡಿ ಹೊರಡೋಣ. ರೀ, ನಾನ್ ಬರಲ್ಲ, ನೀವ್ ಹೇಳ್ದಂಗೆ ನಿಮ್ ಪ್ರಕಾರ ನಂಗೆ ಕುಣಿಯಕ್ಕೆ ನನ್ ಕೈಲಾಗಲ್ಲ. ಈಗೇನು ನೀನ್ ಬರಲ್ಲ? ಹೌದು ತಾನೆ, ನೀನ್ ಬರಲ್ಲ ಅಲ್ವಾ? ನಾನ್ ಬರಲ್ಲ.